ಬಂಧುಗಳೇ, ತಮಗೆಲ್ಲ ಶರಣು ಶರಣಾರ್ಥಿಗಳು. ಭಾವೈಕ್ಯತೆಯ ಹಬ್ಬ, ಹಿಂದೂ ಮುಸ್ಲಿಂ ಸಣ್ಣವರು ದೊಡ್ಡವರು ಹೆಣ್ಮಕ್ಕಳು ಗಂಡ್ಮಕ್ಕಳು ಅವರಿವರು ಅನ್ನದೇ ಎಲ್ಲರೂ ಕೂಡಿ ಆಚರಣೆ ಮಾಡುವಂಥ ಹಬ್ಬ ಮಹಾನವಮಿ ಹಬ್ಬ, ದಸರಾ ಹಬ್ಬ, ವಿಜಯದಶಮಿ ಹಬ್ಬ, ಬನ್ನಿ ಮುಡಿಯೋ ಹಬ್ಬ. ಈ ಬನ್ನಿ ಮುಡಿಯೋ ಹಬ್ಬಕ್ಕೆ ಬೇರೆ ಬೇರೆ ಹೆಸರುಗಳು ನಮ್ಮಲ್ಲಿವೆ. ಜನಪದರ ಹಿನ್ನೆಲೆಯೊಳಗೆ ನಮ್ಮ ಜನಪದರು ಆಚರಣೆ ಮಾಡತಕ್ಕಂಥ ಹಬ್ಬ ಹರಿದಿನಗಳಲ್ಲಿ ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ದೊಡ್ಡ ಹಬ್ಬ ಅಂದರೆ ಮಹಾನವಮಿ ಹಬ್ಬ, ಬನ್ನಿ ಮುಡಿಯೋ ಹಬ್ಬ, ನವರಾತ್ರಿ ಹಬ್ಬ. ಈ ಹಬ್ಬದಲ್ಲಿ ವಿಶೇಷವಾಗಿ ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ಸಂರಕ್ಷಣೆ ಮಾಡುವಂಥ ದ್ಯೋತಕದ ಹಬ್ಬ ಈ ಮಹಾನವಮಿ ಹಬ್ಬ. ಶಕ್ತಿ ದೇವತೆಯನ್ನು ಆರಾಧನೆ ಮಾಡತಕ್ಕಂಥ ಹಬ್ಬ ನವರಾತ್ರಿ ಹಬ್ಬವಾಗಿದೆ. ನಮ್ಮ ಜನಪದರಿಗೆ ತಮ್ಮ ಎಲ್ಲ ಹೊಲಗದ್ದೆಗಳಲ್ಲಿ ಪೈರುಗಳು ಬೆಳೆದು ಚೊಕ್ಕ ಹಸರನ್ನು ತುಂಬಿಕೊಂಡು ನಿಂತಿರ್ತಾವೆ. ಆಗ ನಮ್ಮ ರೈತರಿಗೆ ಬಿಡುವು ಇರ್ತದೆ, ಜೊತೆಗೆ ಅವರು ಭಾಳ ಖುಷಿಯಾಗಿರ್ತಾರೆ ನಮ್ಮ ರೈತರು. ಆವಾಗ ಶಕ್ತಿಯ ಆರಾಧನೆಗೆ ಅವರು ಭಾಳ ಹುರುಪಿನಿಂದ ತೊಡಗಿಕೊಳ್ತಾರೆ. ನಮ್ಮ ರೈತರು ಯಾವಾಗ ಅಶ್ವೀಜ ಮಾಸದ ಶುದ್ಧ ಪೌರ್ಣಿಮೆಯ ಈ ದಶಮಿಯಿಂದ ಹಿಡ್ಕೊಂಡು 10 ದಿನಗಳ ಕಾಲ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. 9 ದಿನಗಳನ್ನು ನವರಾತ್ರಿ ಅಂತೇಳಿ ಆಚರಣೆ ಮಾಡಿದರೆ ಕೊನೆಯ ದಿನವನ್ನು ವಿಜಯದಶಮಿ ಹಬ್ಬ ಅಂತೇಳಿ ಆಚರಣೆ ಮಾಡ್ತಾರೆ. ಈ ವಿಜಯದಶಮಿ ಹಬ್ಬ, ನವರಾತ್ರಿ ಹಬ್ಬ, ಬನ್ನಿ ಮುಡಿಯೋ ಹಬ್ಬ ಜನಪದರಿಗೆ ಭಾಳ ದೊಡ್ಡ ಹಬ್ಬ ಅಂತೇಳಿ ನಾವು ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಆ ಹಿನ್ನೆಲೆಯೊಳಗೆ ಇವತ್ತಿನ ನಮ್ಮ ಮಕ್ಕಳಿಗೆ ನಾವು ಬನ್ನಿ ಮುಡಿಯೋ ಹಬ್ಬದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕಾಗ್ತದೆ. ಸುಮ್ಮನೆ ನಾವೆಲ್ಲರೂ ಹೋಗಿ ಬನ್ನಿ ಗಿಡಕ್ಕೆ ಹೋಗಿ ಬನ್ನಿ ಮುಡ್ಕೊಂಡು ಬಂದಿವಿ ಅಂತಂದರೆ ಅದರ ಮಹತ್ವ ನಮಗೆ ಗೊತ್ತಾಗೋದಿಲ್ಲ. ಬನ್ನಿ ಮುಡಿಯೋ ಹಬ್ಬದ ಬಗ್ಗೆ ಪೌರಾಣಿಕ ಮತ್ತು ಜನಪದದ ಕಥೆಗಳು ಬರ್ತಾವೆ. ಈ ಹಬ್ಬವನ್ನು ಯಾಕೆ ಆಚರಣೆ ಮಾಡೋಕ್ಕೆ ಪ್ರಾರಂಭ ಮಾಡಿದರು ಅನ್ನೋದಕ್ಕೆ ಒಂದು ಪೌರಾಣಿಕ ಒಂದು ಕಥೆ ಬರ್ತದೆ ನಮ್ಮಲ್ಲಿ ಹಿನ್ನೆಲೆ. ನಮ್ಮ ಕೌರವರು ಪಾಂಡವರು ಮಧ್ಯದೊಳಗೆ ಏನು ಪಗಡಿ ಆಟದೊಳಗೆ ನಮ್ಮ ಪಾಂಡವರು ಸೋತು ಬಿಡ್ತಾರೆ. ಅವರು 14 ವರ್ಷ ವನವಾಸಕ್ಕೆ ಹೋಗುವಂಥ ಪ್ರಸಂಗ ಬರ್ತದೆ. ಆ ಹಿನ್ನೆಲೆಯೊಳಗೆ ನಮ್ಮ ಪಾಂಡವರು ತಮ್ಮ ಬಾಣ ಬತ್ತಳಿಕೆಗಳನ್ನು ಎಲ್ಲರ ಒಂದು ಕಡೆಗೆ ಇಡಬೇಕಲ್ಲ, ಆವಾಗ ವಿಚಾರ ಮಾಡಿ ಈ ಬನ್ನಿ ಮರದವನ ಒಂದು ಉಡಿಯೊಳಗೆ ಅಂದರೆ ಬನ್ನಿ ಗಿಡದೊಳಗೆ ಆ ಬಾಣ ಬತ್ತಳಿಕೆಗಳನ್ನೆಲ್ಲವನ್ನೂ ಅಲ್ಲಿ ಅಡುಬಿಟ್ಟು ಮುಂದೆ ವನವಾಸಕ್ಕೆ ಹೋಗ್ತಾರೆ ಅಂತಕ್ಕಂಥ ಒಂದು ಪ್ರತೀತಿ ನಮ್ಮಲ್ಲಿದೆ. ಅದಕ್ಕೆ ಒಂದು ಕಡೆಗೆ ಹಂತಿ ಪದದೊಳಗೆ ನಮ್ಮ ಜನಪದರು ಒಂದು ಕಡೆಗೆ ಹೇಳ್ತಾರೆ, ಬನ್ನಿಯ ಮರದವ್ವ ವನವಾಸ್ಕ ಹೋಗತೇವಿ, ಬಾಣ ಬತ್ತಳಿಕೆ ಇಟ್ಟೇವಿ, ಬಾಣ ಬತ್ತಳಿಕೆ ನಿನ್ನಲ್ಲಿಟ್ಟೇವಿ ತಾಯಿ, ಅರ್ಜುನ ಬಂದರ ಕೊಡಬೇಕ ಓಂದರು. ಹೀಗೆ ಹಂತಿ ಪದದೊಳಗೆ ನಮ್ಮ ಜನಪದರು ಪೌರಾಣಿಕದ ಎಲ್ಲ ಕಥೆಗಳನ್ನು ಹಾಡಿನ ರೂಪದೊಳಗೆ ಹಾಡುವುದು ನಮ್ಮ ಜನಪದರ ಒಂದು ವೈಶಿಷ್ಟ್ಯ. ಆ ಹಿನ್ನೆಲೆಯೊಳಗೆ ನಮ್ಮ ರೈತರು ನಮ್ಮ ಜನಪದರು ನಮ್ಮ ಪಾಂಡವರು ವನವಾಸಕ್ಕೆ ಹೋಗಿದ್ದನ್ನು ಇಲ್ಲಿ ಹಾಡಿನ ರೂಪದೊಳಗೆ ಅಂದರೆ ನಾವು ಬನ್ನಿ ಮುಡಿಯೋ ಹಬ್ಬವನ್ನು ಬನ್ನಿ ಗಿಡಕ್ಕೆ ಹೋಗೇನೆ ನಾವು ಬನ್ನಿ ಯಾಕೆ ಮುಡಿತೀವಿ ಅನ್ನೋದಕ್ಕೂ ಇದು ಒಂದು ಹಿನ್ನೆಲೆಯೊಳಗೆ ಬನ್ನಿಯ ಮರದೊಳಗೆ ಆ ಬನ್ನಿಯ ಮುಡಿಯುವ ತಾಯಿಯ ಸ್ವರೂಪದಲ್ಲಿರತಕ್ಕಂಥ ಬನ್ನಿ ತಾಯಿಗೆ ಬನ್ನಿ ಮಹಾಂಕಾಳಿಯ ಒಂದು ಉಡಿಯೊಳಗೆ ತಮ್ಮ ಬಾಣ ಬತ್ತಳಿಕೆಗಳನ್ನು ಇಟ್ಟು ಅವರು ವನವಾಸಕ್ಕೆ ಹೋಗ್ತಾ ಇರತಕ್ಕಂಥ ಹಿನ್ನೆಲೆಯೊಳಗೆ ಬನ್ನಿ ಮುಡಕ್ಕೆ ಹೋಗಿ ನಾವು ಬನ್ನಿ ಮುಡಿಯುವಂಥ ಸಂಪ್ರದಾಯ ನಮ್ಮಲ್ಲಿ ಜಾರಿಯೊಳಗೆ ಬಂದದ. ಇನ್ನು ಈ ಹಬ್ಬವನ್ನು ಘಟಸ್ಥಾಪನೆ ಅಂದರೆ ಅಶ್ವೀಜ ಮಾಸದ ಯಾವ ಅಮಾವಾಸ್ಯೆಯ ಮಾರನೇ ದಿನದಿಂದ ಅಮಾವಾಸ್ಯೆಯನ್ನು ನಾವು ಭಾಳ ಅದ್ದೂರಿಯಿಂದ ಎಲ್ಲ ಅಮಾವಾಸ್ಯೆಗಳನ್ನ ಆಚರಣೆ ಮಾಡ್ತೀವಿ. ಅಮಾವಾಸ್ಯೆಯ ಮಾರನೇ ದಿನ ಪಾಡ್ಯದ ದಿನ ಘಟಸ್ಥಾಪನೆ ಅಂತೇಳಿ ಇಲ್ಲಿ ಸಾರ್ವಜನಿಕವಾಗಿ ಘಟಸ್ಥಾಪನೆ ಮಾಡ್ತಾರೆ ಮತ್ತು ಮನೆ ಮನೆಯೊಳಗೂ ಘಟಸ್ಥಾಪನೆ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಸಂಪ್ರದಾಯವಿದೆ. ಮನೆಯೊಳಗಿರ್ತಕ್ಕಂಥ ಎಲ್ಲ ನಮ್ಮ ಜನಪದರು ಕುಂಬಾರ ಮನೆಗೆ ಹೋಗಿ ಒಂದು ಚಟಿಗೆ ಅಂದರೆ ಮಗಿ ಅಂತಾರೆ, ಆಮೇಲೆ ಒಂದು ಅಗಲನ ಪ್ರಯಾಣ ಅಂತ ಕರೀತಾರೆ, ಆಮೇಲೆ 2 ದೀಪಗಳನ್ನು ಆ ಕಡೆ ಎಡಕ್ಕೆ ಬಲಕ್ಕೆ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಕಂಬಳಿ ಹಾಸಿ ಕಂಬಳಿ ಮೇಲೆ
ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಭಾವಚಿತ್ರವನ್ನು ಇಟ್ಟುಕೊಂಡು ಕೆಲವರು ತುಂಬಿದ ಕೊಡವನ್ನಿಟ್ಟು ತುಂಬಿದ ಕೊಡದ ಮೇಲೆ ದೇವಿಯನ್ನು ಮೂರ್ತಿಯನ್ನಿಟ್ಟು ಪ್ರತಿಷ್ಠಾಪನೆ ಮಾಡಿದರೆ ಕೆಲವರು ಪ್ರಾದೇಶಿಕವಾಗಿ ಬೇರೆ ಬೇರೆ ರೀತಿಯೊಳಗೆ ದೇವಿಯ ಮೂರ್ತಿಯನ್ನಿಟ್ಟು ಫೋಟೋ ಇಟ್ಟು ಅಲ್ಲಿ ದೇವಿಯ ಘಟಸ್ಥಾಪನೆ ಮಾಡಿ ಮುಂದೆ ಆ ಕಡೆಗೆ ಈ ಕಡೆ ಎಡಕ್ಕೆ ಬಲಕ್ಕೆ ಎರಡು ದೀಪಗಳನ್ನು ನಂದಾದೀಪಗಳನ್ನು ಇಟ್ಟು ಅಂದರೆ ಅದು ವಿಶೇಷವಾಗಿ ಕುಂಬಾರ ಮನೆಯಿಂದ ತಂದಿರತಕ್ಕಂಥ ಆ ಪಣತಿಯೊಳಗೆ ಆ ತಮ್ಮದೇ ಹೊಲದಾಗ ಬೆಳೆದಿರತಕ್ಕಂಥ ಹೊಸ ಹತ್ತಿಯ ಅಲ್ಲಿ ಬತ್ತಿಯನ್ನು ಮಾಡಿ ಹಾಕಿ ಅಲ್ಲಿ ಎಣ್ಣೆಯನ್ನು ಕೆಲವರು ಔಡ್ಲೆಣ್ಣೆ ಉಪಯೋಗ ಮಾಡ್ತಾರೆ, ಕೆಲವರು ಬೇರೆ ಬೇರೆ ಥರದ ಎಣ್ಣೆಗಳನ್ನು ಇಲ್ಲಿ ಉಪಯೋಗ ಮಾಡಿ ಆ ದೀಪವನ್ನು ನಂದಾದೀಪವನ್ನು 9 ದಿನಗಳ ಕಾಲ ಅದು ಆರದ ಹಾಗೆ ಅದ ಅಂದ್ರೆ ಆ ದೀಪವನ್ನು ಕಣ್ಣಿಗೆ ಕಣ್ಣು ಹಚ್ಚದನೇ ನಿದ್ದೆ ಮಾಡಿದೇನೆ ಅಲ್ಲಿ ಅವರು ನಮ್ಮ ದೀಪವನ್ನು ಕಾಯ್ಕೊಂಡು ಬರ್ತಾರೆ. 9 ಇದ್ಕೊಂಡು ದೇವಿಯ ಆರಾಧನೆ ಮಾಡ್ತಕ್ಕಂಥ ಹಬ್ಬ ಈ ನವರಾತ್ರಿ ಹಬ್ಬವಾಗಿದೆ. ನವರಾತ್ರಿ ಹಬ್ಬದಲ್ಲಿ ವಿಶೇಷವಾಗಿ ಈ ಮಠಮಾನಗಳಲ್ಲಿ ಸಾರ್ವಜನಿಕವಾಗಿ ಘಟಸ್ಥಾಪನೆಯನ್ನು ಮಾಡುವುದು ನಮ್ಮಲ್ಲಿ ಸಂಪ್ರದಾಯವಿದೆ. ಆ ಜೊತೆಗೆ ಪುರಾಣ ಪುಣ್ಯಕಥೆಗಳನ್ನು ಇಲ್ಲಿ ಹಚ್ಚುವುದು ನಮ್ಮ ಸಂಪ್ರದಾಯ. ದೇವಿಯ ಆರಾಧನೆಯನ್ನು ಮೊದಲನೇ ದಿವಸ ದೇವಿ ಕಥೆ ಏನು, 2ನೇ ದಿವಸ ಏನು, 3ನೇ ದಿವಸ ಏನು, ಕೊನೆಯ ದಿವಸ ಏನು, ಕೊನೆಗೆ ವಿಜಯದಶಮಿ ದಿವಸ 1 ಅಂಕ 1 2 ನುಡಿಗಳನ್ನು ಹೇಳಿ ಆ ಪುರಾಣವನ್ನು ಮುಕ್ತಾಯ ಮಾಡುವಂಥದ್ದು ನಮ್ಮಲ್ಲಿ ಸಂಪ್ರದಾಯವಿದೆ. ಆ ಹಿನ್ನೆಲೆಯೊಳಗೆ ಇಲ್ಲಿ ಮೊದಲನೇ ಅಶ್ವೀಜ ಮಾಸದ ಮಹಾನವಮಿ ಅಮಾವಾಸ್ಯೆಯಿಂದ ಹಿಡ್ಕೊಂಡು ಪ್ರಾರಂಭವಾಗಿರ್ತಕ್ಕಂಥ ಈ ಹಬ್ಬ ಕೊನೆಗೆ 9ನೇ ದಿವಸಕ್ಕೆ ನವರಾತ್ರಿ ಅಂದರೆ 9ನೇ ದಿವಸಕ್ಕೆ ಖಂಡೇ ಪೂಜೆ ಅಂತಲೂ ನಾವು ಕರಿತೀವಿ, ಆಯುಧ ಪೂಜೆ ಅಂತ ಕರಿತೀವಿ. ನಮ್ಮ ರೈತರು ತಮ್ಮ ದಿನಬಳಕೆಗೆ ಕೃಷಿಗೆ ಬೇಕಾಗಿರ್ತಕ್ಕಂಥ, ವ್ಯಾಪಾರಸ್ಥರು ತಮಗೆ ಉಪಯೋಗ ಆಗ್ತಕ್ಕಂಥ ಅಂದರೆ ದಿನಬಳಕೆಗೆ ಬರ್ತಕ್ಕಂಥ ಈಗ ತಕ್ಕಡಿ ಕಲ್ಲು ಇರ್ಬೋದು, ಪಡ್ಡಿ ಇರ್ಬೋದು, ರೈತರಿಗೆ ಕೂರ್ಗಿ ಇರ್ಬೋದು, ಇನ್ನಾವುದೇ ವಸ್ತು ಇರ್ಬೋದು, ಶೆಡ್ ಇರ್ಬೋದು, ಕುಡುಗೋಲು, ಕುರ್ಚಿ, ಆಮೇಲೆ ಟ್ಯಾಕ್ಟರು, ತಮ್ಮ ವಾಹನ, ಎತ್ತು, ಚಕ್ಕಡಿ ಅಂತ ಸಾಮಗ್ರಿಗಳೆಲ್ಲವನ್ನು ಅವತ್ತು ತೊಳೆದು ಖಂಡಿ ಪೂಜೆ ದಿವಸ ಅದಕ್ಕೆ ಆಯುಧ ಪೂಜೆ ಅಂತಲೇ ಕರೀತಾರೆ. ನಮ್ಮ ರೈತರಿಗೆ ಬೇಕಾಗತಕ್ಕಂಥ ಎಲ್ಲ ಆಯುಧಗಳನ್ನು, ವ್ಯಾಪಾರಸ್ಥರು ತಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು, ಆಮೇಲೆ ಗ್ಯಾರೇಜ್ನವರು, ಹೀಗೆ ಎಲ್ಲರೂ ಅವತ್ತು ಆ ಧರ್ಮ ಈ ಧರ್ಮ ಅನ್ನದೇ ಎಲ್ಲರೂ ಅವತ್ತು ಬಹಳಷ್ಟು ಅದ್ದೂರಿಯಿಂದ ಖಂಡೇ ಪೂಜೆಯನ್ನು ಮಾಡುವುದು ನಮ್ಮಲ್ಲಿ ಸಂಪ್ರದಾಯವಾಗಿದೆ. ಈ ಹಿನ್ನೆಲೆಯೊಳಗೆ ನಾವು ನಮ್ಮ ಜನಪದರ ಹಿನ್ನೆಲೆಯೊಳಗೆ ಈ 9 ದಿನಗಳ ಕಾಲ ಈ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡುವುದು ನಮ್ಮಲ್ಲಿ ವಾಡಿಕೆ. ಆ ಪ್ರಕಾರವಾಗಿ ನಾವು ಹಬ್ಬವನ್ನು ಭಾಳ ಖುಷಿಯಿಂದ ಆಚರಣೆ ಮಾಡ್ತೀವಿ. ನಮ್ಮ ಹಿಂದೂ ಧರ್ಮದಲ್ಲಿ ಅಂದರೆ ಜನಪದರು ಆಚರಣೆ ಮಾಡ್ತಕ್ಕಂಥ ವಿಶೇಷ ಹಬ್ಬಗಳಲ್ಲಿ ಇದೊಂದು ಬಹಳ ದೊಡ್ಡ ಹಬ್ಬವಾಗಿದೆ ಅನ್ನೋದನ್ನು ನಾವು ಮರೆಯುವಂತಿಲ್ಲ. ಆ ಜೊತೆಗೆ ಇಲ್ಲೇ ನಮ್ಮ ಜನಪದರು ಈ ವನವಾಸಕ್ಕೆ ಹೋದಾಗ ಅವರು ಯಾವ ರೀತಿಯಾಗಿ ಅಲ್ಲಿ ಅನುಭವಿಸಿದ್ರು, ತೊಂದರೆಯನ್ನು ಅನುಭವಿಸಿದ್ರು ಅನ್ನೋದಕ್ಕೊಂದು ಹಾಡು ಬರ್ತದೆ. ಕಲ್ಲ ಕಡಬ ಮಾಡಿ ಮುಳ್ಳು ಶಾಮಿಗೆ ಮಾಡಿ ಬನ್ನಿಯ ಎಲಿಯ ಎಡಿ ಮಾಡಿ ಬನ್ನಿಯ ಎಲಿಯ ಎಡಿ ಮಾಡಿ ಪಾಂಡವರು ಉಂಡು ಹೋಗ್ಯಾರೋ ವನವಾಸಕೋ. ಓರಂದಲು ಈ ರೀತಿಯಾಗಿ ಪಾಂಡವರು ಈ ಹಬ್ಬದೊಳಗೆ ಅಂದರೆ ನಮ್ಮ 9 ದಿನ ಏನು ಪ್ರಾರಂಭ ಆಕ್ಕವಲ್ಲ ಆ 9 ದಿನ ನಾವು ಆಚರಣೆ ಮಾಡ್ತಕ್ಕಂಥ ಹಬ್ಬದೊಳಗೆ ಮೊದಲನೇ ದಿವಸನ ನಮ್ಮ ಪಾಂಡವರು ಅಲ್ಲಿ ವನವಾಸಕ್ಕೆ ಹೋಗ್ತಾರೆ ಅಂತಕ್ಕಂಥ ಒಂದು ಪೌರಾಣಿಕ ಕಥೆಗಳು ಬರ್ತವೆ. ಒಟ್ಟಾರೆ ನಮ್ಮ ಹಿಂದೂ ಧರ್ಮದೊಳಗೆ ಜನಪದರು ಆಚರಣೆ ಮಾಡ್ತಕ್ಕಂಥ ಹಬ್ಬದೊಳಗೆ ಇಡೀ ಭಾರತ ದೇಶದೊಳಗೆ ಆಚರಣೆ ಮಾಡ್ತಕ್ಕಂಥ ಹಬ್ಬದಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಹಬ್ಬ ಮಹಾನವಮಿ ಹಬ್ಬ, ಇದು ವಿಜಯದಶಮಿ ಹಬ್ಬ, ಇದು ದಶಮಿ ಹಬ್ಬ, ಬನ್ನಿ ಮುಡಿಯೋ ಹಬ್ಬ ಅಂತಕ್ಕಂಥ ಹೆಸರುಗಳಿಂದ ಕರೀತಕ್ಕಂಥ ಈ ಹಬ್ಬಕ್ಕೆ ವಿಶೇಷ ಸ್ಥಾನಮಾನ ಇದ್ದಾವೆ. ಇಂಥ ಹಬ್ಬಗಳ ಬಗ್ಗೆ ನಮ್ಮ ಮಕ್ಕಳಿಗೆ ಗೊತ್ತಾಗಲಿ ಅಂತಕೊಂಡು ನಾವು ಇದಿಷ್ಟು ಮಾಹಿತಿಯನ್ನು ತಮ್ಮೆದುರಿಗೆ ಇಟ್ಟಿದ್ದೇವೆ. ಇನ್ನಷ್ಟು ಮಾಹಿತಿಯನ್ನು ವಿಜಯದಶಮಿಯ ಬಗ್ಗೆ, ಅದರ ಹಿನ್ನೆಲೆ ಇರತಕ್ಕಂಥ ಅದರ ಮಹತ್ವದ ಬಗ್ಗೆ ಇನ್ನೊಂದು ಎಪಿಸೋಡ್ನಲ್ಲಿ ನಾವು ಅದನ್ನು ಮಾಹಿತಿ ಮಾಡಿಕೊಡ್ತೀವಿ ಅನ್ನುವಂಥ ಮಾತನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು.